ಅಯ್ಯೋ ಇದೇನು ರಸ್ತೆಯೋ ಅಥವಾ ಹಳ್ಳವೋ ಎಂದು ಗೊನಗುಡುತ್ತಾ ಸಂಚರಿಸುತ್ತಿರುವ ವಾಹನ ಸವಾರರು. ಇಂತಹ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ವಾರ್ಡ್ ನಂಬರ್ 38 ಶಕ್ತಿ ಕಾಲೋನಿಯಲ್ಲಿ. ಇಲ್ಲಿ ಸುಮಾರು 3-4 ವರ್ಷ ಕಳೆದರೂ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಇಲ್ಲಿನ ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿನ ಜನ ಸರಿಯಾದ ಗಾಳಿಯನ್ನು ಸಹ ತೆಗೆದುಕೊಳ್ಳಲು ಆಗುತ್ತಿಲ್ಲ. ಗಾಳಿ ಬೆಳಕಿಗೆ ಮನೆಯ ಕಿಡಕಿ ತೆಗೆದ್ರೆ ಧೂಳು ನುಗ್ಗಿ ಮನೆಗೆ ತುಂಬಲ್ಲ, ಬರೀ ಧೂಳು ಧೂಳು. ಅಷ್ಟೇ ಅಲ್ಲದೆ ಹಾವು ಚೋಳು ಹಂದಿ ಮನೆಯಲ್ಲಿಯೇ ಬರುತ್ತಿವೆ. ಇಲ್ಲಿ ಯಾವುದೇ ರೀತಿಯ ಮೂಲ ಸೌಲಭ್ಯಗಳು ಸಿಗುತ್ತಿಲ್ಲ. ಆದಷ್ಟು ಬೇಗ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸದೆ ಇದ್ರೆ ಉಗ್ರವಾದ ಹೋರಾಟ ಮಾಡಲಾಗುತ್ತಿದೆ ಎಂದು ಇಲ್ಲಿನ ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಜೀವನ ನಡೆಸುತ್ತಿರುವ ಹುಬ್ಬಳ್ಳಿಯ ಜನತೆಗೆ ಉತ್ತಮ ರಸ್ತೆ ಯಾವಾಗ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ವಾರ್ಡ್ ನಂಬರ್ 38 ರೋಡು ಒಂದು ವರ್ಷದಿಂದ ಭಾಳ ಕೆಟ್ಟೋಗಿದೆ. ಪ್ಯಾಟ್ ಹೋಲ್ಸ್ ಎಲ್ಲ ಬಿದ್ದಿದೆ. ಮಳೆಗಾಲ ಬಂದಂದರೆ ಇಷ್ಟೊಂದು ಓಡಾಡಲಿಕ್ಕೆ ಜನಕ್ಕೆ ಆಗೋದಿಲ್ಲ. ಆಮೇಲೆ ಇದು ಈ ವಿಷಯವಾಗಿ ಒಂದು ವರ್ಷದಿಂದ ನಮ್ಮ ಶಾಸಕರಾಗಿದ್ದ ಅರವಿಂದ್ ಬೆಲ್ಲದ ಅವ್ರಿಗೆ ಪರ್ಸನಲಿ ಮಾತಾಡಿದ್ದೀನಿ. ಇದು ಪಿಕ್ಚರ್ಸ್ ಎಲ್ಲ ತೆಗೆದು ಅವ್ರಿಗೆ ಕಳಿಸಿದ್ದೀನಿ. ಅವರು ಡಿಸೆಂಬರ್ದಲ್ಲಿ ಅಟೆಂಡ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಇನ್ನೂವರೆಗೆ ಏನು ಮಾಡಿಸಿಲ್ಲ. ಅದಾದಮೇಲೆ ನಮ್ಮ ಕಾರ್ಪೊರೇಷನ್ ಕಂಟ್ರೋಲ್ ಇದಕ್ಕೂ ನಾನು ಮೆಸೇಜ್ ಪಾಸ್ ಮಾಡಿದೆ. ಅವರು ಜೂನಿಯರ್ ಇಂಜಿನಿಯರ್ ನನ್ನ ಕೂಡ ಮಾತಾಡಿದ್ದಾರೆ, ವಿದಿನ್ ಶಾರ್ಟ್ ಪೀರಿಯಡಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂವರೆಗೆ ಯಾರು ಅಟೆಂಡ್ ಮಾಡ. ವಾರ್ಡ್ ನಂಬರ್ 38ರಲ್ಲಿ ಇಲ್ಲಿ ಏನು ಸಮಸ್ಯೆ ಐತಂತಲ್ಲ, ಅವರು ನಮ್ಮ ಸರ್ ಫೋನ್ ಮಾಡಿದರು, ರಾವ್ ಫೋನ್ ಮಾಡಿದರು. ಇವತ್ತು ಇಲ್ಲಿ ಪರಿಸ್ಥಿತಿ ನೋಡ್ಬಿಟ್ಟು ಅಂದರೆ ನೀವು ತಮಗೆ ಗೊತ್ತಿರ ಆಗಬೇಕಿಲ್ಲಿ. ಇವತ್ತು ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಅಭಿವೃದ್ಧಿ ಅಂತ ಎಲ್ಲ ಇವತ್ತು ಬಿ ಜೆ ಪಿದವ್ರು ಹೇಳಕತ್ತಾರೆ. ಇವತ್ತಿಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡದೊಳಗೆ ಒಂದು ಉಣಿ ಏರತ್ರ ಇರ್ತಿಲ್ಲ ಇವರು. ಎದಕ್ಕಂದ್ರೆ ಎಲ್ಲ ಅರ್ಧಮೂರ್ಧ ಕೆಲಸ ಆಗತ್ತಾವೆ. ಇಲ್ಲಿ ಇಂಥ ವಾತಾವರಣ ಹದಗೆಟ್ಟು ಬಿಟ್ಟಿದಂದ್ರೆ ಇವತ್ತು ರಾತ್ರಿ ಒಬ್ಬರು ಯಾರಲ್ಲಿ ಬೈಕ್ ಬಂದ್ರೆ ಏನು ಅಕಸ್ಮಾತ್ ಬಿದ್ದಂದ್ರೆ ಸಾಯುವಂಥ ಸಂಭವ ಐತಿ. ಹಾಗಾಗಿ ಇವರು ಶಾಸಕರು ಒಂದು ವರ್ಷ ಅದೊಂದು ಮನವಿ ಕೊಟ್ಟರೆ ಈ ಶಾಸಕರಿಗೆ ಒಂದು ವರ್ಷ ಇವರು ಅವ್ರಿಗೆ ಫೋನ್ ಮಾಡಿ ಇಷ್ಟು ಸಮಸ್ಯೆ ಅದಾವಂತಂದು ಹೇಳಿದ್ರು ಸಹ ಇಲ್ಲಿ ಯಾರು ಅಧಿಕಾರಿಗಳಾಗಲಿ ನಮ್ಮ ಜನಪ್ರತಿನಿಧಿಗಳಾಗಲಿ ಯಾರಿಗೂ ಸ್ಪಂದನೆ ಕೊಡತ್ತಿಲ್ಲ. ಅಂದರೆ ಇಲ್ಲಿ ನಮ್ಮ ಇವ್ರು ಏನು ಮಾಡ್ತಾರೆ, ನಮ್ಮ ಶಾಸಕರು ಏನು ಮಾಡ್ತಾರೆ? ಅದಕ್ಕೆ ಇವತ್ತು ಬರೀ ನೀವು ಚುನಾವಣೆ ಇದ್ದಾಗ ಬಂದು ಬರೀ ಓಟ್ ಕೇಳಕ್ಕ ಅಂತ ರಾಜಕಾರಣ ಮಾಡೋಕೆ ಹೋಗ್ಬೇಡ್ರಿ. ಇವತ್ತು ಜನರ ಕಷ್ಟ ಇದ್ದಾಗಿಲ್ಲ ಅಂತಲ್ಲ ಏನಾದರೂ ಬಂದು ತಾವು ಜನರುಗಳು ಸ್ಪಂದನೆ ಮಾಡಿರಿ. ಇವತ್ತಿಂಥ ಪರಿಸ್ಥಿತಿ ನೀವು ಒಂದು ದಿನ ಟ್ಯಾಕ್ಸ್ ಇಮಿಡಿಯೇಟ್ ಟ್ಯಾಕ್ಸ್ ಪರಟ್ ಹಾಕ್ತೀರಿ, ಮತ್ತು ಈಗ ರೋಡ್ ಇಂಥ ಹದಗೆಟ್ಟೋದ್ರೆ ನೀವು ಏನು ಮಾಡತ್ತೀರಿ? ಹಾಗಾಗಿ ಕೂಡಲೇ ಈಗ ಶಾಸಕರಾಗಲಿ ಮತ್ತು ನಮ್ಮ ಏನು ಕಾರ್ಪೊರೇಷನ್ ಕಮಿಷನರಾಗಲಿ ಕೂಡಲೇ ಇಲ್ಲಿ ವಾಸ್ತವಿಕ ಇದಕ್ಕೆ ಭೇಟಿ ಕೊಡಬೇಕು, ಈ ವಾರ್ಡಿಗೆ ಭೇಟಿ ಕೊಡಬೇಕು. ಎದಕ್ಕಂದ್ರೆ ಈ ವಾರ್ಡ್ 32ರೊಳಗೆ ಬರೀ ಈ ರೋಡಲ್ಲ, ಇವತ್ತು ನೀವು ಪದ್ಮರಾಜನಗರ ಪ್ರಿಯಷ್ಣು ಕಾಲೇಜಿಗೆ ಹೋರ್ರಿ, ಅಲ್ಲಿ ನೀವು ರೋಡ್ ಎಲ್ಲ ಹಿಂಗೆ ಅರ್ಧ ಮಾಡೋದವು, ಯಾವುದೂ ಪರ್ಫೆಕ್ಟಾಗಿ ರೋಡ್ ಮಾಡಕತ್ತಿಲ್ಲ. ಎದಕ್ಕಂದ್ರೆ ನೀವು ಸ್ಮಾರ್ಟ್ ಯೋಜನೆದೊಳಗೆ ಕೆಲಸ ಮಾಡಕತ್ತೀರ ಅಂತ ಹೇಳ. ರಾಡಿ ಸಿಕ್ಕಾಪಟ್ಟೆ ರಾಡಿ ಆಗ್ತೈತೆ ರೀ, ಬರೀ ಬೈಕ್ ಅಷ್ಟಲ್ಲ, ಜನರಿಗೆ ಕಾಲ್ನಡಿಗೆಲೇ ನಡೆಯೋಕ್ಕೂ ಬರೋಂಗಿಲ್ಲ, ಅಷ್ಟು ರಾಡಿ ಆಗ್ತೈತಿ. ಇಲ್ಲ ಅಂದರೆ ಧೂಳು ಸಿಕ್ಕಾಪಟ್ಟೆ ಧೂಳು. ಎಂಥ ಮನ್ಯಾಗ ನಾವೆಲ್ಲ ವಯಸ್ಸಿದ್ದವ್ರಿಗೆ ನಮಗೆಲ್ಲ ಪ್ರಾಬ್ಲಮ್ ಆಗೋಷ್ಟು ಧೂಳು. ಅದಕ್ಕೆ ವರ್ಷ ಆತ್ರಿ ಏರಿಯಾದಾಗ ಇರಾಕತ್ತಿ ನಾವು ಸಮಸ್ಯೆ ಒಂದು 3-4 ವರ್ಷನ ಆತ್ರಿ ಇದು, ಅವಾಗ ಮಾಡ್ತಾರೆ ಅವಾಗ ಮಾಡ್ತಾರೆ ಅಂತ ಕಾಯಕತ್ತೀವಿ. ಈಗಂತೂ ಪೂರ ಹದಗೆಟ್ಟು ಹೋಗ್ಬಿಟ್ಟೈತೆ. ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.